ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಐಟಮ್ಗಳನ್ನ ತೋರಿಸ್ತಾ ಇದ್ದೀನಿ. ನಿಮ್ಮ ಅಡುಗೆ ಮನೆಗೆ, ನಿಮ್ಮ ಮನೆಗೆ ಬೇಕಾಗಿರೋ ವಸ್ತುಗಳು ಎಷ್ಟು ಹುಡುಕ್ತಾ ಇರ್ತೀರಾ ನೀವು? ಅಯ್ಯೋ, ಆನ್ಲೈನಲ್ಲಿ ಹೇಗಿರುತ್ತೋ ಏನೋ ಅಂತ ನೀವು ತರಿಸ್ಕೊಂಡಿರಲ್ಲ. ಬಟ್ ನಾನು ನಿಮಗೆ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಆನ್ಲೈನಲ್ಲಿ ತರಿಸಿರೋ ಚೆನ್ನಾಗಿ ಬಂತಾ, ಯಾವ ಥರ ಐಟಮ್ಗಳಿಗೆ ಎಷ್ಟು ಪ್ರೈಸ್ ಇದೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಒಂದು ಮಾತ್ರ ನಾನು ಪಕ್ಕ ಹೇಳ್ತೀನಿ, ನಾನು ತೋರಿಸೋ ಅಷ್ಟು ಪ್ರಾಡಕ್ಟಲ್ಲಿ ಒಂದು ಪ್ರಾಡಕ್ಟ್ ಆದರೂ ನಿಮಗೆ ಬೇಕೇ ಬೇಕಾಗಿರುತ್ತೆ, ಆ್ಯಂಡ್ ನೀವು ಹುಡುಕ್ತಾ ಇದ್ದೀರಾ. ಆ್ಯಂಡ್ ಅಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಗಳನ್ನ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಈ ಪ್ರಾಡಕ್ಟ್ಸ್ ಎಲ್ಲ ತರಿಸಿರೋದು ಬಂದ್ಬಿಟ್ಟು ಮೀಶೋದಲ್ಲಿ. ಮೀಶೋದಲ್ಲಿ ವೈಡ್ ವೆರೈಟಿ ಪ್ರಾಡಕ್ಟ್ ಸಿಗುತ್ತೆ, ಬರೀ ಬಟ್ಟೆ ಅಲ್ಲ, ಹೋಮ್ ಡೆಕೋರ್, ನಿಮಗೆ ಕಿಚನ್ಗೆ ಏನಾದರೂ ಬೇಕಂದರೆ, ಆ್ಯಂಡ್ ಎಲ್ಲ ಥರ ಕಿಡ್ಸ್ ವೇರ್, ಮೆನ್ಸ್ ವೇರ್, ನಿಮ್ಗೆ ಏನು ಬೇಕು ನೋಡಿ, ಎ ಟು ಝಡ್ ಎಲ್ಲಾನು ಮೀಶೋದಲ್ಲಿ ಸಿಗುತ್ತೆ. ಅದನ್ನು ಅಫೋರ್ಡಬಲ್ ಪ್ರೈಸಸ್ಸಲ್ಲಿ ಆ್ಯಂಡ್ ಸೂಪರ್ ಕ್ವಾಲಿಟಿ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಸೊ ನೀವೇನಾದ್ರು ಮೀಶೋದಲ್ಲಿ ಇನ್ನೂ ಶಾಪ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಸೈನ್ ಅಪ್ ಲಿಂಕ್ ಕೊಟ್ಟಿರ್ತೀನಿ, ಅದರಿಂದ ಹೋದರೆ ನಿಮ್ಮ ಫಸ್ಟ್ ಆರ್ಡರಲ್ಲಿ ನಿಮಗೆ 100 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಅದನ್ನು ನೀವು ನಿಮ್ಗೆ ಏನು ಬೇಕು ನೋಡಿ ಅದಕ್ಕೆ ಬಳಸ್ಕೋಬೋದು. 100 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಅಂದರೆ ಯಾಕೆ ನೀವಿನ್ನು ಪರ್ಚೇಸ್ ಮಾಡದೇ ಇದ್ದೀರಾ? ಫಸ್ಟ್ ಹೋಗಿ ಪರ್ಚೇಸ್ ಮಾಡಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ತುಂಬ ನಾನು ಡ್ರೈ ಮಾಡೋದಿಲ್ಲ. ಫಸ್ಟ್ ಒನ್ ಬ್ಯಾಗ್ ಬಂದ್ಬಿಟ್ಟು ಇದು. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದೇನಂದರೆ ನಾವು ಕೀಗಳನ್ನ ಎಲ್ಲನಲ್ಲಿ ಇಟ್ಬಿಟ್ಟು ಹುಡುಕ್ತಾನೆ ಇರ್ತೀವಿ. ನಾನಂತೂ ಕೆಲಸ ಮಾಡ್ತೀನಿ, ನೀವು ಹಂಗೆ ಮಾಡ್ತಿರೋ ಈಗ ಹೇಳಿ. ಅದಕ್ಕೆ ಇಲ್ಲಿ 2 ಸೆಕ್ಷನ್ ಇದೆ, ನೀವು ಇದರಲ್ಲಿ ಕೀಗಳನ್ನ ಇಟ್ಕೋಬೋದು. ಇಲ್ಲಿ ಕಾರ್ ಕೀ, ಇಲ್ಲ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಬೇಕಾಗಿರೋದು ಇಟ್ಕೋಬೋದು. ಇಲ್ಲಾಂದರೆ ಇಲ್ಲಿ ಒಂದರಲ್ಲಿ ಕೀಗಳನ್ನ ಇಟ್ಕೊಂಡು ಇದರಲ್ಲಿ ಸ್ಯಾನಿಟೈಸರ್ ಎಲ್ಲ ನೀವು ಇಟ್ಕೊಬೋದು. ಆ್ಯಂಡ್ ಇಲ್ಲಿ ಒಂದಿದೆ, ಇದನ್ನು ಓಪನ್ ಮಾಡಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ವುಡ್ ಬಂದಿದ್ದು. ಆ್ಯಂಡ್ ಇಲ್ಲಿ ನಾನು ಮಾಸ್ಕ್ಗಳನ್ನ ಇಟ್ಟಿದ್ದೀನಿ. ಓಕೆ, ನೀವು ಟಿಶ್ಯೂನ ಇಡ್ಬೋದು. ನಮಗೆ ಈಗ ಸದ್ಯಕ್ಕೆ ಮಾಸ್ಕ್ ಬೇಕು. ಆ್ಯಂಡ್ ಇದೆಲ್ಲ ಡಿಸ್ಪೋಸಬಲ್ ಮಾಸ್ಕ್. ನಾವು ಮನೆಯಿಂದ ಆಚೆ ಹೋಗುವಾಗ ಕೀ ತೊಗೊಳ್ಳುವಾಗ ಒಂದು ಮಾಸ್ಕ್ ಕೂಡ ನಾವು ಈ ಥರ ಎತ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಬಂದಿದ್ದ ಅಲ್ಲೇ ಡಿಸ್ಪೋಸ್ ಮಾಡ್ಬೋದು ಅಂತ ನಾನು ಈ ಥರ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆಯ ಕ್ವಾಲಿಟಿ, ಏನಂತೀರ, ಪ್ಲಾಸ್ಟಿಕ್ ಇದು, ತುಂಬ ಚೀಪ್ ಏನಿಲ್ಲ, ತುಂಬ ಬಾಳಿಕೆ ಬರುತ್ತೆ ನಿಮಗೆ ಎಷ್ಟು ವರ್ಷ. ಆ್ಯಂಡ್ ಇಷ್ಟು ಅಫೋರ್ಡಬಲ್ ಪ್ರೈಸಲ್ಲಿ ನಿಜವಾಗ್ಲೂ ಚೆನ್ನಾಗಿದೆ ಈ ಪ್ರಾಡಕ್ಟ್, ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ವುಡ್ಡು, ನಿಮಗೆ ಒಂದು ಒಳ್ಳೆ ಲುಕ್ಕು ಇದೆ, ವೈಟ್ ಕಲರ್, ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸಿದೆ. ನಿಮ್ಮ ಮನೆಗೆ ಡೆಕೋರ್ ಥರನೂ ಇರುತ್ತೆ, ನಿಮ್ಮ ಮನೆ ಎಂಟ್ರೆನ್ಸಲ್ಲಿ ಇಟ್ಕೊಬೋದು. ಇಲ್ಲ ಒಂದು ಸ್ಪೇಸಲ್ಲಿ ಟಿ ವಿ ಸ್ಟ್ಯಾಂಡ್ ಹತ್ರನೋ ಅಲ್ಲಿ ಕೂಡ ನೀವು ಎಲ್ಲಿ ಬೇಕು ನೋಡಿ ಇದನ್ನು ಇಟ್ಕೊಬೋದು. ಇದರದ್ದು ಪ್ರಾಡಕ್ಟ್ ಕೋಡ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆನಾ? ಫಸ್ಟ್ ಒನ್ ಇದು. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಓಕೆ, ಆ್ಯಂಡ್ ನೀವು ಲೈಕ್ ಮಾಡಿದ್ರೆ ನಾನು ಇದೇ ಥರ ಇನ್ನೂ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ರಿವ್ಯೂನ ತೋರಿಸ್ತೀನಿ. ನಿಮಗೂ ಅವಾಗ ಒಂದು ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ, ಆ್ಯಂಡ್ ನೀವು ನಿಮ್ಮ ಮನೆಗೆ ಯಾವ ಥರ ಐಟಮ್ನ ತೊಗೊಬೋದು ಅಂತ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಬೌಲ್. ಈ ಬೌಲ್ ನಿಜವಾಗ್ಲೂ ಕ್ಯೂಟ್ ಆಗಿದೆ, ಇದು ಬರೀ ನೀವು ಶೋಪೀಸ್ ಥರನೇ ಇಟ್ಕೊಬೋದು, ಅಷ್ಟು ಚೆನ್ನಾಗಿದೆ. ಇದರಲ್ಲಿ ಏನಾದರೂ ಸರ್ವ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಬಿಸ್ಕೆಟ್ ಆಗಿರ್ಬೋದು ಮನೆಗೆ ಬಂದಾಗ, ಇಲ್ಲ ನ್ಯಾಚೋಸ್, ಇಲ್ಲ ಚಿಪ್ಸು, ಆ ಥರ ಎಲ್ಲ ಹಾಕೊಳ್ಳೋದು ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇದೊಂದು ಪುಟಾಣಿ ಬಾಣಲಿ. ನಿಮಗೂ ಈ ಥರ ಕ್ಯೂಟ್ ಕ್ಯೂಟ್ ಐಟಮ್ಸ್ ಇಷ್ಟ ಆದರೆ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದರಲ್ಲಿ ನೀವು ಕುಕ್ ಮಾಡೋಕ್ಕಾಗಲ್ಲ, ಒಗ್ಗರಣೆ ಎಲ್ಲ ಹಾಕೋಕ್ಕಾಗಲ್ಲ, ಇದು ಬರೀ ಸರ್ವ್ ಮಾಡೋಕ್ಕಷ್ಟೇ. ಇದೇನೋ ಒಂಥರ ಪ್ಲಾಸ್ಟಿಕ್ ಕೋಟಿಂಗ್ ಇದೆ ಇದರಲ್ಲಿ. ಆ್ಯಂಡ್ ಸ್ವಲ್ಪ ವೆಯ್ಟ್ ಕೂಡ ಇದೆ, ಅಂದರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಥರ ಇಲ್ಲ, ಇದು ವೆಯ್ಟ್ ಇದೆ. ಅದ್ರ ಮೇಲೆ ಇದೆಯಲ್ಲ, ಇದು ಏನೋ ಪ್ಲಾಸ್ಟಿಕ್ ಕೋಟಿಂಗ್ ಥರ, ನಂಗೆ ಗೊತ್ತಿಲ್ಲ ಇದು ಐಟಮ್ ಏನು ಅಂತ. ಇದು ನನ್ನ ಪ್ರಕಾರ ಪಕ್ಕ ಪಿಂಗಾಣಿ ಕೂಡ ಅಲ್ಲ, ಆ್ಯಂಡ್ ಸ್ಟೀಲು ಅಲ್ಲ, ಇಲ್ಲ ನಾನ್ ಸ್ಟಿಕ್ಕು ಅಲ್ಲ. ಬಟ್ ಏನೋ ಇದು ಕುಕ್ ಮಾಡೋಕ್ಕಾಗಲ್ಲ. ನೀವೇನಾದ್ರು ಗ್ಲಾಸ್ ಮೇಲೆ ಇಟ್ಟಿದ ತಕ್ಷಣ ಇದೆಲ್ಲ ಫುಲ್ಲು ಮೆಲ್ಟ್ ಆಗೋ ಥರ ಆಗುತ್ತೆ. ಸೊ ಹಾಗಾಗಿ ನಾನು ಒಂಥರ ಪ್ಲಾಸ್ಟಿಕ್ ಅಂತ ಹೇಳಿದೆ. ಬಟ್ ಸರ್ವ್ ಮಾಡ್ಬೋದು. ನಾನು ಏನೆಲ್ಲ ಗೆಸ್ಟ್ ಬಂದಾಗ ಅದ್ರಲ್ಲಿ ಬಿಸ್ಕೆಟು ಅಲ್ಲ ಚಿಪ್ಸು ಆ ಥರ ಏನಾದರೂ ಹಾಕೊಡ್ಬೋದು. ನಿಮಗೂ ಅದರ ಕ್ಯೂಟ್ ಕ್ಯೂಟ್ ಐಟಮ್ಸ್ ಮನೇಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ನೀವು ಬೈ ಮಾಡ್ಬೋದು. ಅದರಲ್ಲಿ ಬಾಂಡಿ ಸಿಗುತ್ತೆ, ಇಲ್ಲ ಪ್ಯಾನ್ ಸಿಗುತ್ತೆ, ಅದೆಲ್ಲ ಸಿಗುತ್ತೆ. ಡಿಸೈನ್ ಡಿಸೈನ್ ಆಗಿ ನೋಡಿ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು. ಇದು ಎಲ್ಲ ಮನೇಲೂ ಇಟ್ಕೋಬೇಕಾಗಿರೋ ಅಂಥ ಒಂದು ವಸ್ತು ಅನಿಸುತ್ತೆ. ಯಾಕಂದ್ರೆ ನೋಡಿ, ನೀವು ಏನೋ ಒಂದು ಇಡಬೇಕು. ಇಲ್ಲಿ ನಾನು ಈಗ ನಮ್ಮನೆ ನೀರು ಕ್ಯಾನ್ ಇಲ್ಲೇ ಇದೆ. ನೀರು ಕ್ಯಾನ್ಗೆ ಲೋಟನ ಎಲ್ಲೆಲ್ಲೆಲ್ಲೋ ಇಟ್ಬಿಟ್ಟಿರ್ತೀವಿ, ಸುನಿ ಎಲ್ಲೆಲ್ಲೋ ಇಟ್ಬಿಡ್ತಾರೆ. ಅವಾಗ ಇದನ್ನು ಒಂದು ಇಟ್ಟರೆ ನೋಡಿ, ಒಂದು ಲೋಟ ಇಡ್ಬೋದು. ನಂದು ಒಂದು ಇದು ಕಾಫಿ ಮಗ್, ಇದನ್ನ ಕೂಡ ಅದರಲ್ಲಿ ಇಡ್ಬೋದು. ಚೆನ್ನಾಗಿದೆ. ಇದು ಸೆಟ್ ಆಫ್ 2 ಬರುತ್ತೆ, ಸೆಟ್ ಆಫ್ 4 ಬರುತ್ತೆ, ಸೆಟ್ ಆಫ್ 6 ಬರುತ್ತೆ. ನಿಮ್ಗೆ ಎಷ್ಟು ಬೇಕು ನೋಡಿ ಅದನ್ನು ತೊಗೋಬೋದು. ಇಲ್ಲ ಬರೀ ಅಡುಗೆ ಮನೆಯಲ್ಲೇ ಅಲ್ಲ, ನೀವು ನಿಮ್ಮ ವಾಶ್ರೂಮಲ್ಲೂ ಸಜ್ಜಾ ಇಲ್ಲಪ್ಪ, ಶ್ಯಾಂಪೂ ಬಾಟ್ಲ್ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ, ಇಲ್ಲ ಫೇಸ್ ವಾಶ್ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂದರೆ ನೀವು ನಿಮ್ಮ ವಾಶ್ರೂಮಲ್ಲಿ ಕೂಡ ಅದನ್ನು ಯೂಸ್ ಮಾಡ್ಕೊಬೋದು. ನಿಮ್ಗೆ ಎಲ್ಲಿ ಬೇಕು ನೋಡಿ ನೀವು ಅಲ್ಲನ್ನು ಈ ಥರ ಒಂದು ಕಿಟಕಿ ಇದ್ರೆ ಸಾಕು. ಕಿಟಕಿಗೆ ನೋಡಿ ನೀವು ಎಲ್ಲಿ ಬೇಕು ನೋಡಿ ಈ ಥರ ಹ್ಯಾಂಗ್ ಮಾಡಿಬಿಟ್ರೆ ಆಯಿತು, ಸಕ್ಕ
ಸಖತ್ತಾಗಿ ಕಾಣ್ತಿದೆ. ನಾನು ಎರಡೂ ಈಗ ಸದ್ಯಕ್ಕೆ ಕಿಚನಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಇದು ಲೋಟಗಳೆಲ್ಲ ಇಡೋಕ್ಕೆ, ಒಂದು ಇನ್ನೊಂದು ಸೈಡಲ್ಲಿ ನಾನು ಕುಟಾಣಿ ಆ್ಯಂಡ್ ಸ್ಪೈಸಸ್ ಆ್ಯಂಡ್ ಆ ಥರದ್ದೆಲ್ಲ ಇಡೋಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ಗ್ಯಾಸ್ ಹತ್ರನೇ ಇದೆ, ಅಲ್ಲೇ ಎತ್ಕೊಂಡು ಅಲ್ಲೇ ಎಲ್ಲ ಮಾಡ್ಕೊಬೋದು, ಚೆನ್ನಾಗಿ ಕಾಣಿಸಿದೆ. ಕಿಚನಲ್ಲೂ ಕೂಡ ಒಂದೊಳ್ಳೆ ಲುಕ್ ಇರುತ್ತೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದೆ ಈ ಡಬ್ಬ ಎಲ್ಲ ನಾನು ಬಂದುಬಿಟ್ಟು ಮೀಶೋದಲ್ಲೇ ತೊಗೊಂಡಿರೋದು ಅಂತ ತುಂಬ ಜನ ಕೇಳ್ತಾನೆ ಇದ್ರಿ. ಆ್ಯಂಡ್ ಆವಾಗ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿತ್ತು. ನನ್ನ ಫ್ರೆಂಡ್ ಅವ್ರ ಅಮ್ಮನೇ ಎಷ್ಟೊಂದು ಜನ ಕೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ಇವಾಗಲೂ ನಾನು ಇದ್ರದ್ದು ಕೋಡ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ ಬೇಕಾದ್ರೆ ಬೈ ಮಾಡಿ. ಓಕೆ, ಇದು ಸೆಟ್ ಆಫ್ 6 ಸಿಗುತ್ತೆ ಆ್ಯಂಡ್ ಇಲ್ಲ 8 ಪೀಸಸ್ ಸಿಗುತ್ತೆ. ನಿಮ್ಗೆ ಎಷ್ಟು ಬೇಕು ಬೇಕು ನೋಡಿ, ನೀವು ಅದನ್ನು ತೊಗೋಬೋದು. ನೆಕ್ಸ್ಟ್ ಈ ಸೆಟ್, ಈ ಸೆಟ್ ನಾನು ತುಂಬ ಹುಡುಕ್ತಾ ಇದ್ದೆ. ಯಾಕಂದರೆ ಡೈನಿಂಗ್ ಟೇಬಲ್ ಮೇಲೆ ಚೆನ್ನಾಗಿರುತ್ತೆ, ಒಂಥರ ಯಾರಾದ್ರು ಬಂದಾಗ ಸರ್ವ್ ಮಾಡೋಕ್ಕಾದ್ರೂ ಬೇಕಾಗುತ್ತೆ. ಬೌಲ್ಸ್ ಬರುತ್ತೆ, ಐ ಥಿಂಕ್ ಇದರಲ್ಲಿ 4 ಬೌಲ್ಸ್ ಇದೆ ಅಷ್ಟೇ. ಇದು ಅಷ್ಟೇ, ನಿಮಗೆ ಪೀಸಸ್ ಅಂದರೆ 18 ಪೀಸ್ ಸೆಟ್, 20 ಪೀಸ್ ಸೆಟ್ ಆ ಥರ ಬರುತ್ತೆ. ಆ್ಯಂಡ್ ಇದು ಪ್ಲೇಟ್ಸ್, ಚಿಕ್ಕ ಪ್ಲೇಟ್ ಒಂದು 4 ಬರುತ್ತೆ. ಆ್ಯಂಡ್ ಇದು ದೊಡ್ಡ ಪ್ಲೇಟ್, ಇದರಲ್ಲೂ ನೀವು ಏನಾದರೂ ಟಿಫನ್ ಎಲ್ಲ ಸರ್ವ್ ಮಾಡ್ಬೋದು. ಇದು 4 ಪ್ಲೇಟ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ. ಇದರಲ್ಲೂ ಡಿಸೈನ್ ಸಿಗುತ್ತೆ ನೋಡ್ಬೋದು, ಇದೊಂದು ಡಿಸೈನ್ ಇದೊಂದು ಡಿಸೈನ್ ಆ್ಯಂಡ್ ಎಲ್ಲ ಡಿಫ್ರೆಂಟ್ ಇರಲ್ಲ. ಐ ಥಿಂಕ್ ಎರಡು ಒಂಥರ ಎರಡು ಒಂಥರ ಇರುತ್ತೆ ನೋಡಿ, ಇದೆರಡು ಒಂಥರ ಇದೆರಡು ಒಂಥರ ಆ ಥರ. ಆ್ಯಂಡ್ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ, ನಿಮ್ಗೆ ಯಾವ ಫ್ಲವರ್ ಡಿಸೈನ್ ಬೇಕು ಯಾವ್ದು ಬೇಕು ಅದನ್ನು ನೀವು ನೋಡಿ ತೊಗೊಬೋದು. ಇದು ಅಷ್ಟೇ, ತುಂಬ ಚೆನ್ನಾಗಿದೆ. ಮನೇಲಿ ಒಂದು ಈ ಥರ ಸೆಟ್ ಇದ್ರೆ ಯಾರಾದ್ರು ಬಂದಾಗ ಸರ್ವ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಓವೆನ್ ಸೇಫ್, ನೀವು ಓವೆನಲ್ಲಿ ಏನಾದರೂ ಬಿಸಿ ಮಾಡ್ಕೊಬೇಕು ಅಂದರೂ ಕೂಡ ನೀವು ಇದನ್ನು ಇಟ್ಟು ಬಿಸಿ ಮಾಡ್ಕೊಬೋದು. ಸೊ ನನಗದು ತುಂಬ ಇಷ್ಟ ಆಗಿದೆ. ನಿಮಗೂ ಏನಾದರೂ ಇದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ನಾನು ತೋರಿಸೋ ಪ್ರಾಡಕ್ಟ್ ಎಲ್ಲ ನೀವು ನಿಮ್ಗೆ ಇವಾಗಲೇ ತೊಗೊಳ್ಳಿ, ಯಾಕಂದರೆ ಸೇಲ್ ನಡೀತಾ ಇರುತ್ತೆ, ತುಂಬ ಆಫರ್ಸಲ್ಲಿ ಸಿಗುತ್ತೆ. ನೀವು ಇನ್ಯಾವಾಗ ತೊಗೊತೀನಿ ಅಂತ ಹೋದರೆ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ. ಸೊ ತೆಗೆದಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು, ಇದು ಎರಡು ತೊಗೊಂಡಿದ್ದೀನಿ. ಇದು ತುಂಬ ಚಿಕ್ಕದು, ನೀವು ನೋಡ್ತಾ ಇರ್ಬೋದು. ಇದು ಒಂದು ಫಸ್ಟ್ ಆಗಿ ತೋರಿಸ್ತೀನಿ. ಇದು ಸ್ಯಾಂಡ್ವಿಚ್ ಮಾಡ್ಕೋಬೋದು, ಗ್ರಿಲ್ ಮಾಡ್ಕೊಬೋದು, ಇಷ್ಟೇ ಇರೋದು. ನನ್ನ ಕೈ ನೋಡಿ, ಇಷ್ಟೇ. ಒಂದು ಸ್ಯಾಂಡ್ವಿಚ್, ಒಂದು ಬ್ರೆಡ್ ಟೋಸ್ಟ್ ಇಟ್ಕೊಬೋದು, ಸಿಂಪಲ್ ಆಗಿರುತ್ತೆ. ಇಲ್ಲ ನಾವು ಸಲಾಡ್ ಮಾಡುವಾಗ ಚಿಕನ್ ಏನಾದರೂ ಗ್ರಿಲ್ ಮಾಡ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ, ವೆಯ್ಟ್ ಇದೆ. ಆ್ಯಂಡ್ ಇದು, ಇದು ಅಷ್ಟೇ, ಒಂದೇ ಒಂದು ಆಮ್ಲೆಟ್ ಮಾಡ್ಕೋಬೇಕಾದ್ರೆ, ಇಲ್ಲ ನಂಚೂರು ಏನಾದರೂ ಒಗ್ಗರಣೆ ಮಾಡ್ಕೊಬೇಕು, ಇಲ್ಲ ದ್ರಾಕ್ಷಿ ಗೋಡಂಬಿ ಕರ್ಕೊಬೇಕು, ಆ ಥರ ಇದ್ದಾಗ ತೊಗೊಬೋದು. ಇದು ತುಂಬ ಚೆನ್ನಾಗಿದೆ, ಇದು ನೋಡಿ ವೆಯ್ಟ್ ಇದೆ. ಆ್ಯಂಡ್ ಇದು ನಾನ್ ಸ್ಟಿಕ್ ಇದೆ, ಇದಕ್ಕಿಂತ ಇದು ಸಕ್ಕತ್ತಾಗಿದೆ. ಇದು ನೋಡಿದ್ರೆ ಟೊಳ್ಳು, ಬಟ್ ಇದು ಚೂರುಗಟ್ಟಿ ಇದೆ. ಇದು ಸ್ವಲ್ಪ ವೆಯ್ಟ್ ನನಗೆ ಇಟ್ಕೊಂಡಾಗೆ ಫೀಲ್ ಆಗುತ್ತೆ, ಇದು ಚೆನ್ನಾಗಿದೆ. ಆ್ಯಂಡ್ ಈ ಥರ ಕ್ಯೂಟ್ ಕ್ಯೂಟ್ ಪ್ಯಾಂಟ್ಸ್ಗಳೆಲ್ಲ ಇವಾಗ ನಾನು ಸುಮ್ಮನೆ ಇದ್ದೇ ಇರೋದು, ನಮಗೆ ತುಂಬ ದೊಡ್ಡ ಪ್ಯಾನ್ ತೊಗೊಂಡಾದ್ರೆ ಇಷ್ಟೇ ಎಷ್ಟು ದ್ರಾಕ್ಷಿ ಗೋಡಂಬಿ ಉಳ್ಕೊಳ್ಳೋಬಲ್ಲು, ಅದಕ್ಕೆ ಒಂದು ಚಿಕ್ಕ ತೊಗೊಂಡು ಇಟ್ಕೊಬೋದು ಅಂತ ತರಿಸ್ಕೊಂಡೆ. ಇದು ಅಷ್ಟೇ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಥರ ನೀವು ಏನಾದರೂ ಚಿಕ್ಕ ಚಿಕ್ಕ ಪಾತ್ರೆ ಉಳ್ತಾ ಇದ್ರೆ ಅದ್ರದ್ದು ನಾನು ಎಲ್ಲ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ಏನಪ್ಪ ಅಂದರೆ, ತುಂಬ ಚೆನ್ನಾಗಿ ಕೇಳ್ತಾನೆ ಇದ್ರಿ ಸ್ವಾತಿ, ನೀವು ಪಾಟ್ ಮನೆ ಒಳಗಡೆ ಇಟ್ಟಿದ್ದೀರಲ್ಲ, ಆ ಪಾಟ್ ಎಲ್ಲಿ ತಗೊಂಡ್ವಿ ಅಂತ. ಅದನ್ನು ನೀವು ಆನ್ಲೈನಲ್ಲೂ ಬೈ ಮಾಡ್ಬೋದು, ನೀವು ಎಲ್ಲೋ ಇರ್ತೀರಾ ಎಲ್ಲೋ ಹೋಗಿ ತೊಗೊಳೋದಕ್ಕಿಂತ. ಅದೇ ಸೇಮ್ ಪ್ರಾಡಕ್ಟ್ ತುಂಬ ಕಮ್ಮಿ ಬೆಲೆಗೆ ನಿಮಗೆ ಸಿಕ್ಕಿದೆ. ಕಲರ್ಸ್ ಇದೆ, ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ. ನಿಮಗೆ ವೈಟ್ ಬೇಕಾ, ರೆಡ್ ಬೇಕಾ, ಗ್ರೀನ್ ಬೇಕಾ, ಬ್ಲ್ಯಾಕ್ ಬೇಕಾ, ಯಾವ್ದು ಬೇಕು ನೋಡಿ ಅದನ್ನು ಕೂಡ ತೊಗೊಳ್ಳಿ. ನಾನು ನಿಮ್ಮ ಸೈಡಲ್ಲಿ ಫೋಟೋ ಹಾಕ್ತಾ ಇರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಕೋಡ್ ಕೂಡ ಕೊಟ್ಟಿರ್ತೀನಿ. ಪರ್ಚೇಸ್ ಮಾಡ್ಬೋದು, ನಿಮಗೆ ಎಷ್ಟು ಪಾಟ್ಸ್ ಬೇಕು ನೋಡಿ ಅಷ್ಟು ಪಾಟ್ನ ತೊಗೊಬೋದು. ಮನೆ ಒಳಗಡೆ ಹೋಲ್ ಮಾಡಿದ್ರೆ ನೀರು ಸೋಲುತ್ತೆ, ಪ್ಲೇಟ್ ಇಡಬೇಕು. ನೀವು ಹೋಲ್ ಏನು ಮಾಡಲಿಲ್ಲ ಅಂದರೆ ಅದರ ಒಳಗೇ ನೀರು ಇದಾಗಿರುತ್ತೆ, ನೀವು ಅದನ್ನು 2 ಡೇಸ್ ಒನ್ಸ್ ಎಲ್ಲ ನೀರು ಚೆಲ್ಬೋದು. ಆ ಥರನೂ ನೀವು ಮಾಡ್ಕೊಬೋದು, ನೀವು ಹೇಗೆ ಮಾಡ್ಕೋತೀರಾ ಹಾಗೆ. ಆ್ಯಂಡ್ ಇಷ್ಟು ಪ್ರಾಡಕ್ಟ್ ತೋರಿಸಿದ್ದೀನಿ, ನಿಮಗೆ ಒಂದು ಪ್ರಾಡಕ್ಟ್ ಆದರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಯೂಸ್ಫುಲ್ ಐಟಮ್ ಇದರಲ್ಲಿ, ಬೇಕಾಗಿರೋದು ಎಲ್ಲನೂ. ಇದು ನೋಡಿ, ಮನೇಲಿ ಈ ಥರದ್ದಿದ್ರೆ ಒಂದು ಯೂಸ್ಫುಲ್ ಅಲ್ವಾ. ಲೋಟ ಅಲ್ಲಲ್ಲಲ್ಲಲ್ಲಲ್ಲಿ ಒಂದೊಂದು ಇಟ ಬಂದು ಇದರಲ್ಲೇ ಇಡ್ತೀವಿ, ಇದರಲ್ಲೇ ಎತ್ಕೊತೀವಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲ ಕ್ಯೂಟ್ ಕ್ಯೂಟ್, ತುಂಬ ಚೆನ್ನಾಗಿರುತ್ತೆ ಸರ್ವ್ ಮಾಡೋಕ್ಕೆ, ಡೈನಿಂಗ್ ಟೇಬಲ್ ಮೇಲೆಲ್ಲ ಇಡೋಕ್ಕೆ. ಆ್ಯಂಡ್ ಗೆಸ್ಟ್ ಬಂದಾಗೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಜಾಸ್ತಿನೇ ಆಗಲ್ಲ, 100-150 ರೂಪಾಯಿ ಎಲ್ಲ ಸಿಗುತ್ತೆ, ತೆಗೆದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಇದಂತೂ ನಮಗೆ ನಿಜವಾಗ್ಲೂ ತುಂಬ ಯೂಸ್ಫುಲ್ ಅನಿಸುತ್ತೆ. ಇದ್ರ ನೀವು ಮಾಸ್ಕ್ ಇಟ್ಟಿಲ್ಲ ಅಂದರೆ ಟಿಶ್ಯೂನ ಇಡ್ಬೋದು, ಎಲ್ಲೋ ಹೋಗ್ತೀರಾ ಬರ್ತೀರಾ ಆ ಟಿಶ್ಯೂ ಬೇಕಾಗುತ್ತೆ. ಆ್ಯಂಡ್ ಇದು ಕೀ ಅಂತೂ ನಮ್ಮ ಮನೇಲಿ ನೀವು ಎಲ್ಲ ಹೋಗಬೇಕಾದ್ರೆ ಉಟ್ಕೊಂಡು ಕೂತ್ಕೊಳ್ಳೋದೇ ಆಗೋಗುತ್ತೆ. ಸೊ ಈ ಥರ ಐಟಮ್ಗಳೆಲ್ಲ ಯೂಸ್ಫುಲ್. ನಿಮಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಲ್ಲ, ಅಲ್ಲಿನ ಕ್ಲಿಕ್ ಮಾಡಿ ಆ್ಯಂಡ್ ಆ ಕೋಡ್ನ ತೊಗೊಂಡು ನಿಮಗೆ ಪ್ರಾಡಕ್ಟ್ ಬೇಕು ನೋಡಿ ಅದನ್ನ ತೊಗೊಳ್ಳಿ. ನಾನು ಆಗಲೇ ಹೇಳ್ದಂಗೆ ಮೀಶೋದಲ್ಲಿ ನಿಮ್ಮ ಫಸ್ಟ್ ಆರ್ಡರಲ್ಲಿ 100 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೈನ್ ಅಪ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನಿಮಗೆ ಯಾವ ಪ್ರಾಡಕ್ಟ್ ಬೇಕು ನೋಡಿ ಅದನ್ನ ನೀವು ಪರ್ಚೇಸ್ ಮಾಡಿ. ಅಷ್ಟೇ ಹೇಳ್ತೀನಿ, ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್.
ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಾಳೆ ಸಿಗ್ತೀನಿ ಬಲ್ಲ ಬೈ ಲಾಟ್ಸ್ ಆಫ್ ಲವ್